ಇದು ಮಂಗಳೂರಿನ ಕೋನಾಜಿ ಸಮೀಪದ ನಾಟಕಲ್ನಲ್ಲಿರುವ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಡೆದ ಕ್ಯಾನ್ಸರ್ ವಿಭಾಗ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ತಿಂಗಳು ನಡೆಯಲಿರುವಂತ ಸ್ತನ ಕ್ಯಾನ್ಸರ್ ಜಾಗೃತಿಗೆ ಚಾಲನೆಯನ್ನ ನೀಡಲಾಯಿತು। ಮಂಗಳೂರಿನ ಕೋನಾಜಿ ಸಮೀಪದ ನಾಟಕಲ್ನಲ್ಲಿರುವ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸುಸಜ್ಜಿತ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಉದ್ಘಾಟನೆಗೊಂಡಿತು। ಇದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು। ತದಬಳಿಕ ಮಾತನಾಡಿದ ಅವರು ಸ್ತನ ಕ್ಯಾನ್ಸರ್ ಎನ್ನುವುದು ಸಾಮುದಾಯಿಕ ಸಮಸ್ಯೆಯಾಗಿದ್ದು ಬದಲಾದ ಆಹಾರ ಪದ್ಧತಿ ಇದಕ್ಕೆ ಕಾರಣವಾಗಿದೆ। ಆದರೂ ಆರಂಭಿಕ ಹಂತದಲ್ಲೇ ಚಿಕಿತ್ಸೆ ಪಡೆಯಬೇಕಿದ್ದು ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು। ಇದು ಅಧ್ಯಕ್ಷತೆ ವಹಿಸಿದ ಶಾಸಕ ಯುಟಿ ಕಾದರ್ ಮಾತನಾಡಿ ಕ್ಯಾನ್ಸರ್ ಕಾಯಿಲೆ ಯಾರಿಗೂ ಬರಬಾರದು, ಬಂದರೂ ಉತ್ತಮ ಚಿಕಿತ್ಸೆ ಸಿಗಬೇಕಾದರೆ ಆಸ್ಪತ್ರೆಗಳ ಅವಶ್ಯಕತೆ ಇದೆ। ಇಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ರಾಜ್ಯಾದ್ಯಂತ ಜನರು ಬರುವುದರಿಂದ ಕಣಚೂರು ಆಸ್ಪತ್ರೆಯಲ್ಲಿ ಆರಂಭಗೊಂಡಿರುವ ಕ್ಯಾನ್ಸರ್ ವಿಭಾಗ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದರು। ಇನ್ನು ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಸೌಲಭ್ಯದಲ್ಲಿ ಸಹಯೋಗ ಹಿನ್ನೆಲೆಯಲ್ಲಿ ಕ್ಷೇಮ ವಿಕಿರಣ ಅಂಕಾಲಜಿ ವಿಭಾಗದ ನಡುವಿನ ಒಡಂಬಡಿಕೆ ಪತ್ರ ನೆಟ್ಟೆ ವಿವಿ ಕುಲಸಚಿವ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಮತ್ತು ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯುಕೆ ಮೋನೋ ವಿನಿಮಯ ಮಾಡಿಕೊಂಡರು। ನೆಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ ಸ್ತನ ಕ್ಯಾನ್ಸರ್ ಅನ್ನು ಆರಂಭದಲ್ಲೇ ಸರಿಪಡಿಸಿಕೊಳ್ಳಬೇಕು, ಬಹುತೇಕ ಮಂದಿ ನಿರ್ಲಕ್ಷ್ಯ ವಹಿಸುತ್ತಾರೆ, ಆದರೆ ಈ ವಿಷಯದಲ್ಲಿ ನಿರ್ಲಕ್ಷ್ಯ ಸಲ್ಲದು ಎಂದು ಹೇಳಿದರು। ಇನ್ನು ಹಿರಿಯ ವೈದ್ಯಕೀಯ ಆಂಕಾಲಜಿಸ್ಟ್ ಡಾಕ್ಟರ್ ಗುರುಪ್ರಸಾದ್ ಭಟ್ ಸ್ವಾಗತಿಸಿದರು। ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಆಯುಷ್ಮಾನ್ ಭಾರತ್ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ರತ್ನಾಕರ್, ಕ್ಷೇಮ ರೇಡಿಯೇಷನ್ ಆಂಕಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಯರಾಮ್ ಶೆಟ್ಟಿ, ನಿರ್ದೇಶಕ ಅಬ್ದುಲ್ ರಹಮಾನ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವಿ ದಾಸ್ ಶೆಟ್ಟಿ, ಡಾಕ್ಟರ್ ಎಚ್ ಎಸ್ ವಿರೂಪಾಕ್ಷ, ಕೆಎಂಸಿ ಆಸ್ಪತ್ರೆಯ ಪ್ರಾಧ್ಯಾಪಕ ಡಾಕ್ಟರ್ ಇಸ್ಮಾಯಿಲ್, ಕಣಚೂರು ಆಸ್ಪತ್ರೆಯ ಡಾಕ್ಟರ್ ರೋಹನ್, ಎರಡು ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಶೀದ್, ನವಾಸ್ ಮೊದಲಾದವರು ಉಪಸ್ಥಿತರಿದ್ದರು। Sir, who is also my teacher, and we have interventional radiology also. Dr. Lakshmikant does very good interventions here. So October is the month of breast cancer awareness. We are conducting the breast cancer awareness this month here. Hereditary mutation chali bharta next question very rare. ಭಾಳಷ್ಟು ಇವತ್ತು ಅವೇರ್ನೆಸ್ ಮುಖಾಂತರ ನಮಗೆ ಇವತ್ತು ಕಡಿಮೆ ಆಗ್ಬೋದು. ಆ ಅವೇರ್ನೆಸ್ ಬಹುಶಃ ಪ್ರತಿಯೊಂದು ನಮ್ಮ ಗ್ರಾಮ ಮಟ್ಟದಲ್ಲಿ ಕೂಡ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಇವತ್ತಿನ ಕಾಲದಲ್ಲಿ ವುಮನ್ ಆರ್ ಮೋರ್ ಎಂಪವರ್ಡ್, ಮೋರ್ ಅಗ್ರೆಸಿವ್, ಆಲ್ ಟೈಪ್ ವರ್ಕ್ಸ್ ಎಲ್ಲ ಕಡೆ ಮಾಡ್ತಾರೆ. ಮತ್ತೆ ಸಿಟ್ಟಿಂಗ್ ಇಸ್ ಒನ್ ಆಫ್ ದ ಸಿಗರೆಟ್ ಅಂತ ಹೀಗೆ ಇದೆ. ಮುಂಚೆ ಸ್ಮೋಕಿಂಗ್ ಇಲ್ದ್ರೆ ಬಹುಶಃ ನಮಗೆ ರೋಗ ಬರೋದಿತ್ತು. ಈಗ ಕೂತಲ್ಲೇ ಕೂತ್ಕೊಂಡು ಕೆಲಸ ಮಾಡದಿದ್ರೆ, ನೀವು ಆ ಕಡೆ ಕಡೆ ಒಂದು ಎಕ್ಸಸೈಸ್ ಮತ್ತು ಲೈಫ್ ಸ್ಟೈಲ್ ಮೇಂಟೈನ್ ಮಾಡದಿದ್ರೆ ದಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್ಸ್. ಸೊ ಈ ಅವೇರ್ನೆಸ್ ಕೂಡ ಇವತ್ತು ಮಹಿಳೆಯರಿಗೆ ಜಾಸ್ತಿ ಹಸಿಕೊಡುವಂತ ವಿಚಾರ ಇವತ್ತು ಆಗ್ಬೇಕು. ಯಾಕೆಂದ್ರೆ ನಾನು ಕೂಡ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಐ ವಾಸ್ ಸ್ಮಾಲ್, ನನಗೇನು ಜಾಸ್ತಿ ಗೊತ್ತಿಲ್ಲ. ಐ ವಾಸ್ ಜಸ್ಟ್ ನಾನು ಕರೆದ್ರು ಹೆಲ್ತ್ ಮಿನಿಸ್ಟರ್ ಅಂತ ಬಂತು, ನಾನು ಹೋದೆ. ಅಂಡ್ ದ ಫಸ್ಟ್ ಡಿಸಿಷನ್ ಐ ಟುಕ್ ವಾಸ್ ಮಿಸ್ಕನ್ಸೆಪ್ಷನ್ ಅಬೌಟ್ ಕ್ಯಾನ್ಸರ್, ಬಟ್ ನೌ ದೇರ್ ಇಸ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಕ್ಯಾನ್ಸರ್ ಇಸ್ ಕ್ಯೂರೇಬಲ್ ಇಫ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ and if you diagnose properly, and there are a lot of new molecules have come, and there is a targeted therapy. I think it's not a forum for discussion of treatment of cancer, but there is a treatment. So this misconception about cancer should be removed. Educating the public is very important. It is preventable, it is curable. These are the two things we should spread the message. Because otherwise what happens is, particularly the people who are coming from the villages, they think cancer bandideya ಬೇಡ, ಅಲ್ಲಿ ಹೋಗೋದು ಬೇಡ, ಅಲ್ಲಿ ಒಬ್ರು ಸೊಪ್ಪು ಕೊಡ್ತಾರೆ, ಅಲ್ಲಿ ಹೋಗುವ, ಅದಕ್ಕೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಭಾಳ ಒಳ್ಳೆದುಂಟು, ಇಲ್ಲಿ ಒಂದು ಮಂತ್ರ ಹೇಳ್ತಾರೆ, ಅಲ್ಲಿ ಇದು ಮಾಡ್ತಾರೆ. ಆ್ಯಂಡ್ ವೆರಿ ಪ್ರೆಷಿಯಸ್ ಟೈಮ್ ಇಸ್ ಲಾಸ್. ಇಟ್ ಇಸ್ ಡಿಟೆಕ್ಟೆಡ್ ವೆರಿ ಲೇಟ್. ಆಸ್ ಮೊಹಮ್ಮದ್ ಇಸ್ಮಾಯಿಲ್ ಸೆಡ್, ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಪ್ರೆಸೆಂಟ್ ವೆರಿ ಲೇಟ್ ಸ್ಟೇಜ್. ಇಟ್ ಕಮ್ಸ್ ಇನ್ಕ್ಯೂರೇಬಲ್, ಇಟ್ ಗೋಸ್ ಟು ಡಿಫ್ರೆಂಟ್ ಆರ್ಗನ್ಸ್, ಮೆಟಾಸ್ಟಸಿಸ್ ಹ್ಯಾಪನ್ಸ್ ಆ್ಯಂಡ್ ಇಸ್ ನಾಟ್ ಕ್ಯೂರೇಬಲ್. ಆ್ಯಂಡ್ ಅಗೇನ್ ಪೀಪಲ್ ಥಿಂಕ್ ಇಟ್ಸ್ ನಾಟ್ ಕ್ಯೂರೇಬಲ್. Because they come late, misconception grows and they say it is not curable. And
ರಿಚ್ ರೆಪ್ಯುಟೇಷನ್ ಆಫ್ ಹೋಗಿದ್ರಿ. ಎಲ್ಲರಿಗೂ ಮತ್ತೊಂದು ಸಲ ನಾನು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಸಿನ್ಸ್ ಲಾಸ್ಟ್ 1.5 ಇಯರ್ ನಮ್ಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಇಂದಾಗಿ ನಮಗೆ ಇನ್ನೊಂದು ಮುಖ ನಮ್ಗೆ ಗೊತ್ತಾಗಿದೆ, ಅಂದ್ರೆ ಸರ್ವಿಸ್. ಇದರಲ್ಲಿ ಆಕ್ಚುಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ಮುಖ್ಯವಾಗಿ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜೊತೆಗೆ ಜಿಲ್ಲೆಯ ಎಲ್ಲ ಎಂಟು ಏನು ಈಚ್ ಅಂಡ್ ಎವ್ರಿ ಡೇ ಇನ್ ಟರ್ಮ್ಸ್ ಆಫ್ ನ್ಯೂ ರೆಗ್ಯುಲೇಷನ್ಸ್, ನ್ಯೂ ನೋಟಿಫಿಕೇಶನ್ಸ್, ನ್ಯೂ ನೋಟಿಸಸ್ ಅಂಡ್ ಎವ್ರಿಥಿಂಗ್, ಇಟ್ ಕೀಪ್ಸ್ ಅಸ್ ಆನ್ ಅವರ್ ಟೋಸ್ ಟು ಸೀ ಓಕೆ ವಾಟ್ ಈಸ್ ಹ್ಯಾಪನಿಂಗ್, ವಾಟ್ ಚೇಂಜಸ್ ವಿ ನೀಡ್ ಟು ಡೂ ಅಂಡ್ ವಾಟ್ ಥಿಂಗ್ಸ್ ವಿ ನೀಡ್ ಟು ಡೂ. ಅಂಡ್ ದಿಸ್ ಆಲ್ಸೋ ಇಸ್ ವಿ ಆರ್ ಲಕ್ಕಿ ದಟ್ ಬೀಯಿಂಗ್ ಎ ಪಾರ್ಟ್ of this institution, being the administrators of this institution, it makes a Dr. Ratnakar has always been one of the funny bones and the strong bones that we always had with us. And Dr. Ratnakar is the nodal officer for Ayushman Bharat Arogya Karnataka, and he has been blessed with his blessings also. This entire MOU has happened with the state government. Thank you, sir. Thank you for your time. Dr. Jairam Shetty. Today to have the inauguration of the oncology center here in the Kanchur. So what I would like to say, just to brief a little bit about cancer awareness month, especially the breast cancer awareness month. Breast cancer awareness month as we celebrate in the month of October, the reason being adashtu convenient maadi rural masses ke talpo hage. Now it has become eno antara cancer bagge maatadodu andre even ಬೇಸಿಕ್ ಮೆಡಿಕಲ್ ಪ್ರಾಕ್ಟೀಷನರ್ ಫೀಲ್ ಓಕೆ ಇಟ್ಸ್ ಬಿಯಾಂಡ್ ದೇರ್ ನಾಲೆಡ್ಜ್ ಲೆವೆಲ್ಗಿಂತ ಹೊರಗಡೆ ಇರುವಂತಹ ಒಂದು ಸ್ಟಿಗ್ಮಾ ಟೈಪ್ ಒಳಗಡೆ ಇದೆ. ಅದನ್ನ ಒಂದು ರೂರಲ್ ಮಾಸಸ್ಗೆ ಇಷ್ಟೊಂದು ಮೆಡಿಕಲ್